मिडिलिंग स्वागत नानु आदित्य उल्लाळदल्लि नन्न मेले तलवार दाळि नडेदिदे अन्नुवंत सुळ्ळु वदंतियन्न हब्बिसि इदीग ओर्व भूप पोलीसर अतिथियागिरुवंत घटने इवत्तु नडेदिदे नमगे गोत्तिदीग सामाजिक जालतान अन्नुवंतद्दु एष्टर मट्टिगे वेगगतियल्लि साग्ता इदे ई संदर्भदल्लि प्रस्तुत करावळियल्लि अंत अहितकर घटनेगळु नडेयता इरुवंत संदर्भदल्लि केलवरु ई सूक्ष्म संदर्भदल्लू कूड केलवु मंगनाटगळन्नु माडुवंतद्दु नावु नोड्ता होगबहुदु सुळ्ळु सुद्दिगळन्नु हब्बिसुवंत विचारवन्न सामाजिक जालतानगळ काडगिच्चिनंते हब्बुत्ते नमगेल्लरिगू गोत्तिदे याकंद्रे इंत ओंदु सूक्ष्म घटनेगळु नडेदिरुवंत संदर्भ इंत ओंदु सूक्ष्म समयदल्लि एंतदे सुद्दि ओम्मेगे सामाजिक जालतानदल्लि बंद्रू कूड अदु ओम्मेगे स्प्रेड् आगुत्ते अदर मूल यावुदु अदु निजवागलू घटने संभविसिदेया इल्वा अन्नुवंत गोजिगे जनरु होगोदिल्ल ओम्मेले अदन्न शेर् माडिबिडुत्तारे अंतद्दे ओंदु घटने इवत्तु नडेदिरुवंतद्दु ओर्व युवक नन्न मेले तलवार दाळि आगिदे अंत वदंतियन्न हब्बिसिकोंडु बर्ताने ई सुद्दि कूड ओम्मिंद ओम्मेगे स्प्रेड् आगुत्ते आदरे बळिक अवन विचारणेगे ओळपडिसिद संदर्भ इंत यावुदे घटनेगळु नडेयलिल्ल नानु सुम्मने विचारवन्न हेळिद्देने नंगे ई रीति भासवायितु आ कारणक्के आ तर हेळिद्दीनि यावुदे रीतिय दाळिगळु नडेदिल्ल अन्नुवंतन्न तप्पोप्पिकोंडंत घटने कूड इवत्तु नडेदिरुवंतद्दु सुळ्ळु वदंतियन्न हब्बिसि पोलीसर अतिथियागिद्दाने युवक उळ्ळाळद उच्चिल समीपद युवक अन्नुवंत ओंदु माहिति लभ्यवागिदे किशोर एंबात इंत ओंदु चेष्टेयन्न माडोदक्के मुंदागिरुवंत ओंदु विचार ಇದೀಗ ಪೊಲೀಸರು ಇತನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಘಟನೆ ನಡೆದಂತ ಕೆಲವೇ ಕ್ಷಣಗಳಲ್ಲಿ ಕಮಿಷನರ್ ಮಂಗಳೂರಿನ ಕಮಿಷನರ್ ಆಗಿರುವಂತ ಎನ್ ಶಶಿಕುಮಾರ್ ಅವರು ಕೂಡ ಒಂದು ಸಂದೇಶವನ್ನ ರವಾನಿಸುತ್ತಾರೆ ಇಂತ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಅಥವಾ ಇದನ್ನ ಸ್ಪ್ರೆಡ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ ಸುಳ್ಳು ಸುದ್ದಿಯನ್ನ ಪ್ರಸರಿಸಬೇಡಿ ಅಂತ ಯಾವುದೇ ಘಟನೆಗಳು ಸಂಭವಿಸಿದರೂ ಕೂಡ ನೇರವಾಗಿ ನೀವು ನಮ್ಮನ್ನ ಸಂಪರ್ಕ ಮಾಡಬಹುದು ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಬಹುದು ನಮ್ಮಿಂದ ಮಾಹಿತಿಯನ್ನ ಪಡೆದುಕೊಂಡು ಬಳಿಕ ಇಂತ ಸುದ್ದಿಗಳನ್ನು ಪ್ರಸರಿಸಿ ಅದನ್ನ ಬಿಟ್ಟು ಇಂತ ಸೂಕ್ಷ್ಮ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸೆನ್ಸಿಟಿವ್ ಆಗಿದೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ನಾವು ಕರಾವಳಿಯಾದ್ಯಂತ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿದ್ದೇವೆ ಆಗಬಹುದಾದಂತ ಅಹಿತಕರ ಘಟನೆಗಳು ಇದ್ದರೂ ಕೂಡ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನ ನಾವು ಕೈಗೊಂಡಿದ್ದೇವೆ ಆದರೆ ಈ ರೀತಿ ಸುಖಾಸುಮ್ಮನೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಸುದ್ದಿಗಳನ್ನು ಹಬ್ಬಿಸುವಂತ ಪ್ರಯತ್ನವನ್ನ ಮಾಡಬೇಡಿ ದಯವಿಟ್ಟು ಅಂತ ಮನವಿಯನ್ನ ಮಾಡಿದ್ದಾರೆ ಹಾಗೆ ಯುವಕ ಯಾರಿದ್ದಾನೆ ನನ್ನ ಮೇಲೆ ತಲ್ವಾರ ದಾಳಿ ನಡೆದಿದೆ ಅನ್ನುವಂತ ಒಂದು ಸುಳ್ಳು ಸುದ್ದಿ ವದಂತಿಯನ್ನ ಹಬ್ಬಿಸಿರುವಂತ ಯುವಕ ಇವನನ್ನ ಕೂಡ ನಾವು ವಶಕ್ಕೆ ಪಡೆದುಕೊಂಡು ಇವನ ವಿಚಾರಣೆ ಕೂಡ ಮಾಡಿದ್ದೇವೆ ಅವನ ವಿರುದ್ಧ ನಾವು ಕಠಿಣ ಕ್ರಮವನ್ನ ಕೈಗೊಳ್ಳುತ್ತೀವಿ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ನೀಡಿದ್ದಾರೆ ಒಂದು ವಿಡಿಯೋ ಮೂಲಕ ಕಮಿಷನರ್ ಅವರು ಈ ರೀತಿಯ ಫೇಕ್ ನ್ಯೂಸ್ ಗಳನ್ನ ಸಂದೇಶಗಳನ್ನ ಹರಿಬಿಡದಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ಸಿಡೆಂಟ್ಸ್ ಹೇಳಬೇಕು ಅಂತಂದ್ರೆ ಎಂಆರ್ಪಿಎಲ್ ಅಲ್ಲಿ 30ನೇ ತಾರೀಕು ಯಾವುದೋ ಹುಡುಗನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ರು ಮತ್ತೆ ಇವತ್ತು ಬೆಳಗ್ಗೆ ಉಳ್ಳಾಳ ಭಾಗದಲ್ಲಿ 49 ವರ್ಷದ ಒಬ್ಬ ಯುವಕ ವ್ಯಕ್ತಿ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ 3 ಜನ ಮಚ್ಚುಲ ಅಂಗಳ ತಗೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಮಾಡಿದ್ರು ಎರಡು ಸ್ಥಳಗಳನ್ನು ನಾನು ಭೇಟಿ ಮಾಡಿದ್ದೀನಿ ಮತ್ತೆ ವೆರಿಫೈ ಮಾಡಿದ್ದೀನಿ ಮೊನ್ನೆದು ಅಂದ್ರೆ ಎಂಆರ್ಪಿಎಲ್ ದು ಸುಳ್ಳು ಸುದ್ದಿ ಇವತ್ತು ಬೆಳಗ್ಗೆ ಆಗಿದ್ದು ಆ ವ್ಯಕ್ತಿ ಬಹಳ ಸ್ಪಷ್ಟವಾಗಿ ನಾನು ಆ ರಸ್ತೆಯಲ್ಲಿ ಓಡಾಡ್ತಿರ್ತೀನಿ ನಾನು ಯಾರೋ ಅಲ್ಲಿ ಅಟ್ಯಾಕ್ ಮಾಡಬಹುದು ಅನ್ನೋ ಒಂದು ಆತಂಕದಲ್ಲಿ ಈ ತರ ಹೇಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾನೆ ಆ ವ್ಯಕ್ತಿ ಮೇಲೆ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತೆ ಅಲ್ಲಿ ಸ್ಥಳೀಯ ಜನರನ್ನು ಕರೆದು ಕೂಡ ನಾವು ಬೇರೆ ಬೇರೆ ವೆರಿಫಿಕೇಶನ್ ಮಾಡಿದ್ದೀವಿ ಸೊ ಎರಡು ಇನ್ಸಿಡೆಂಟ್ಸ್ ಎಂಆರ್ಪಿಎಲ್ದಾಗಲಿ ಅಥವಾ ಉಳ್ಳಾಳದಾಗಲಿ ಯಾವುದೇ ಕೃತ್ಯ ನಡೆದಿಲ್ಲ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕಣ್ಗಾವಲಲ್ಲಿ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ ಎಲ್ಲ ಧೈರ್ಯವಾಗಿ ಓಡಾಡಬಹುದು ಆದರೆ ಈ ತರ ಏನಾದರೂ ಸುದ್ದಿಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರಸಾರ ಮಾಡೋಕ್ಕಿಂತ ಪ್ರಚಾರ ಮಾಡೋಕ್ಕಿಂತ ಮುಂಚೆ ಕ್ಲಾರಿಫಿಕೇಶನ್ ತಗೋಬೇಕು ಮತ್ತೆ ಸದಾ ನಮ್ಮ ಪೊಲೀಸ್ ಇಲಾಖೆ ಈ ಪರಿಸ್ಥಿತಿ ನಾರ್ಮಲೈಸ್ ಆಗಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದೆ ಜಿಲ್ಲಾಡಳಿತ ಸಹಕರಿಸ್ತಾ ಇದೆ ಮತ್ತೆ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಕೂಡ ಅದು ಸಾರ್ವಜನಿಕರು ಇರ್ಬೋದು ವಿವಿಧ ಸಂಘಟನೆಗಳಿರ್ಬೋದು ಅದೇ ರೀತಿ ವಿವಿಧ ರಾಜಕೀಯ ಪಕ್ಷದವರು ಇರ್ಬೋದು ಪ್ರತಿಯೊಬ್ಬರು ಕೂಡ ಪರಿಸ್ಥಿತಿ ನಾರ್ಮಲೈಸ್ ಆಗೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ ಅದರ ಜೊತೆಗೆ ಈ ತರ ಪ್ರಾಹಿಬಿಟರೀಸ್ ಆರ್ಡರ್ಸ್ ಇದ್ದಾಗ ಕ್ರಿಮಿನಲ್ಸ್ಗಳಿಗೆ ತೊಂದರೆ ಆಗಲ್ಲ ಈ ತೊಂದರೆ ಆಗುವಂಥದ್ದು ನಾರ್ಮಲ್ ಸಿಟಿಸನ್ಸ್ಗೆ ಹಾಗಾಗಿ ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ಧನ್ಯವಾದ ಎರಡು ಇನ್ಸಿಡೆಂಟ್ಸ್ ಹೇಳಬೇಕು ಅಂತಂದ್ರೆ ಎಂಆರ್ಪಿಎಲ್ ಅಲ್ಲಿ 30ನೇ ತಾರೀಕು ಯಾವುದೋ ಹುಡುಗನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ರು ಮತ್ತೆ ಇವತ್ತು ಬೆಳಗ್ಗೆ ಉಳ್ಳಾಳ ಭಾಗದಲ್ಲಿ 49 ವರ್ಷದ ಒಬ್ಬ ಯುವಕ ವ್ಯಕ್ತಿ ಹೋಗುವಂತ ಸಂದರ್ಭದಲ್ಲಿ ಅವರಿಗೆ 3 ಜನ ಮಚ್ಚುಲ ಅಂಗಳ ತಗೊಂಡು ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಮಾಡಿದ್ರು ಎರಡು ಸ್ಥಳಗಳನ್ನು ನಾನು ಭೇಟಿ ಮಾಡಿದ್ದೀನಿ ಮತ್ತೆ ವೆರಿಫೈ ಮಾಡಿದ್ದೀನಿ